इतिहास मरीदे दिन जून तारीख अपरूप राजकारणी प्रामाणिक जनसामान्यर रैतर सर्व जनांगद शांतिया तोटद रुवारी सन्मान्य श्री देवेगौड़ प्रधानमंत्री इपत् वर्ष इतिहास कन्नड नाड़ जन कित्तूर राणी चन्नम्मा केंपेगौड़ संगोली रायण्णन नाड़ टिप्पू सुल्तान केंपकोटे मेले होगी ध्वज हारिसिदंतद्दु इतिहास मुंदे यार कैल आगते ननगंतू अनिसल्ल आदरे श्रीमान देवेगौड़ आ ओंदु मट्टक्के अनेक जन अधिकार बरतर अवरु शाश्वत इरल्ल आदरे अवरु माडिदंत केलसगळिदावल्ल अब सूर्य चंद्रादि इरुवरिगू कूड शाश्वत हनल प्रधानमंत्री आड़विके कपु चिक्के अडमिनिस्ट्रेशन तक निर्णय अथवा कोटि भारत इपत् कोटि भारत नूर इपत् कोटि मनुष्य इंत तप देवेगौड़ आगे पत्रिके विश्लेषण इवत विश्लेषण बरता इंग्लैंड पुस्तक हरतारी देवेगौड़ बे जगत नायक रश्यद अमेरिकद्वर इंग्लैंड जर्मनी फ्रांस चाइना हरदनहल्ली देवेगौड़ रैतन मग अद बारिस्टर दौड़ पदवी पड़द्र डिप्लोमा पड़े ನೆಲದ ಮೇಲಿನ ಅನುಭವ ಕಾಲಲ್ಲಿ ಬರಿ ಕಾಲಲ್ಲಿ ಹೊಲದಲ್ಲಿ ನಡೆದು ಕಾಲಲ್ಲಿ ಬರ್ತಕ್ಕಂತ ರಕ್ತದ ಆಗಿರ್ತಕ್ಕಂತ ಪಿಂಡದ ಮಾಂಸದ ಖಂಡನೇ ದೇವೇಗೌಡ ಅನ್ನಕಂತದನ್ನ ಇವತ್ತು ಜಗತ್ತಿಗೆ ತೋರಿಸ್ಕೊಟ್ರು ಯಾವ ಕೆಲಸಗಳು ಚೈನಾ ಜೊತೆಗೆ ಏನು ಬಂದಂಗ ಪಾಕಿಸ್ತಾನ ಕಾಶ್ಮೀರ ಚುನಾವಣೆ ಮಾಡಕಾಗ್ತಿರಲಿಲ್ಲ ಜನ ಸಾಯ್ತಾ ಇದ್ರು ದೇವೇಗೌಡರ ಜವಾಬ್ದಾರಿಯನ್ನು ನನ್ನ ಹೆಗಲ ಮೇಲೆ ಕೊಟ್ಟರು ಮೂರು ಸಲ ದೇವೇಗೌಡರಲ್ಲಿ ಬಂದ್ರು ಲಡಾಖಿಗೆ ಬಂದ್ರು ಸೆಕ್ಯೂರಿಟಿ ಅವ್ರು ಹೇಳಿದ್ರು ಇಲ್ಲ ನೀವು ಹೋಗ್ಬಾರ್ದು ನಿಮ್ಮನ್ನು ಕೊಂದು ಬಿಡ್ತಾರೆ ಗೌಡ್ರು ಹೇಳಿದ್ರು ಈ ದೇಶದ ಪ್ರಧಾನಮಂತ್ರಿಯಾಗಿ ನಾನು ನಡೆಯಬಾರ್ದಲ್ಲಿ ಸಾಯ್ಬೇಕು ಅಂತಿದ್ರೆ ನಾನು ಎಲ್ಲಾದ್ರೂ ಸಾಯ್ತೇನೆ ಆದರೆ ಕಾಶ್ಮೀರ ನಾನು ಹೋಗಲಾರ್ದಿರಲ್ಲ ಅಲ್ಲಿನ ಜನರು ನಾನು ನೋಡಬೇಕು ಏನು ಖುಷಿ ಜನ ಹೋದ ತಕ್ಷಣ ಏನದು ಕಾಶ್ಮೀರಿನ ಜನ ಅಬಾಬ ಮೊಗಲ್ಲೈನು ಇವತ್ತು ಮೋದಿ ಮಾಡಿದ್ನಲ್ಲ ಓಪನ್ ಯಾರು ಕೊಟ್ಟಿದ್ದದು ಅದೇ ರೀತಿ ರಸ್ತೆಗಳು ಯಾರ್ಯಾರು ಕಾಶ್ಮೀರಿಗಳು 50,000 ರೂಪಾಯಿ ಸಾಲ ತಗೊಂಡಿದ್ರು ಬ್ಯಾಂಕಲ್ಲಿ ಎಲ್ಲ ಮಾಫ್ ಎಲೆಕ್ಟ್ರಿಸಿಟಿ ದುಡ್ಡು ಯಾರು ಕಟ್ಟಬೇಕಾದಿಲ್ಲ ಎಲ್ಲ ಮಾಫ್ ಜನ ಕುಡಿಯಕ್ಕೆ ಶುರು ಮಾಡಿದ್ರು ಅವ್ರು ಹೇಳಿದ್ರು ಕಾಶ್ಮೀರಿಗಳೇ ನನಗೆ ಕಾಶ್ಮೀರಿ ಭೂಮಿ ಮೇಲೆ ಅಷ್ಟೇ ಪ್ರೀತಿ ಇಲ್ಲ ಆ ಭೂಮಿ ಮೇಲೆ ವಾಸವಾಗಿರ್ತಕ್ಕಂಥ ಜನ ಇದಲ್ಲ ಅವರು ನಮ್ಮ ನಾಡಿನ ಪ್ರಜೆಗಳು ಚುನಾವಣೆ ನಡೆಯಿತು ಶೇಖ್ ಅಬ್ದುಲ್ಲನ ಮಗ ಫಾರೂಕ್ ಅಬ್ದುಲ್ಲಾ
ಮುಖ್ಯಮಂತ್ರಿ ಆದ ಒಬ್ಬ ಮನುಷ್ಯ ಸತ್ತಿಲ್ಲ, ಚುನಾವಣೆಯಲ್ಲಿ ಒಂದು ಉಗ್ರವಾದ ಇಲ್ಲ. ಕುಕಾಪಾರೆ ಅನ್ನಕ್ಕಂತ ಒಬ್ಬ ದೊಡ್ಡ ಉಗ್ರವಾದಿ ಅವನನ್ನ ಮನಸ್ಸನ್ನು ಒಲಿಸಿ ಅವನ ಚುನಾವಣೆ ನಿಲ್ಲಿಸಿ ಅವನ ಎಂಎಲ್ಎ ಗೆದ್ದ. ಈಗಲೂ ಅವತ್ತಿದ್ದಂತ ರಾ ಚೀಫ್ ದೌಲತ್ ಐಬಿ ಅಧಿಕಾರಿ ಜೀವಂತವಾಗಿದ್ದಾರೆ. ಕ್ಯಾಬಿನೆಟ್ ಸೆಕ್ರೆಟರಿ ಸುಬ್ರಹ್ಮಣ್ಯ ಪುಸ್ತಕ ಬರೆದಿದ್ದಾರೆ ದೇವೇಗೌಡರ ಬಗ್ಗೆ. ಸತೀಶ್ ಚಂದ್ರ ಪ್ರಿನ್ಸಿಪಲ್ ಸೆಕ್ರೆಟರಿ, ಸುಬ್ರಹ್ಮಣ್ಯ ಕ್ಯಾಬಿನೆಟ್ ಸೆಕ್ರೆಟರಿ. ಕೆಲವರು ಗಲಾಟೆ ಮಾಡಿದ್ರು, ಎರಡೂ ಪೋಸ್ಟ್ ಬ್ರಾಹ್ಮಣರು. ಯಾವ ದೇವೇಗೌಡರ ಬ್ರಾಹ್ಮಣರು ವಿರೋಧ ಇತ್ತಿದ್ರು? ನರಸೀಪುರದ ರಾಮಚಂದ್ರ ರಾಯರೇ ಅವರನ್ನ ತಂದಿದ್ದು ರಾಜಕಾರಣಕ್ಕೆ. ಅಂತ ರಾಮಚಂದ್ರ ರಾಯರ ಶಿಷ್ಯ ಇವತ್ತು ಆ ಸುಬ್ರಹ್ಮಣ್ಯ ಕ್ಯಾಬಿನೆಟ್ ಸೆಕ್ರೆಟರಿ. ಇತಿಹಾಸದಲ್ಲಿ ಯಾವ ಪ್ರಧಾನಮಂತ್ರಿ ಬಗ್ಗೆ ಒಬ್ಬ ಕ್ಯಾಬಿನೆಟ್ ಸೆಕ್ರೆಟರಿ ಪುಸ್ತಕ ಬರ್ದಿಲ್ಲ, ಆದ್ರೆ ಸುಬ್ರಹ್ಮಣ್ಯ ಒಂದು ಪುಸ್ತಕ ಬರೆದಿದ್ದಾರೆ. ಅವರ ಆಡಳಿತ ಐಎಎಸ್ ಐಪಿಎಸ್ ಪೋಸ್ಟಿಂಗ್ಸ್ಗಳು ಸಿಬಿಐ ಸಿವಿಸಿ ಲೋಕಾಯುಕ್ತ ಸುಪ್ರೀಂ ಕೋರ್ಟ್ ಹೈಕೋರ್ಟ್ ಜಡ್ಜ್ಗಳು ಎಲ್ಲಾದ್ರೂ ಉಂಟಲ್ಲಿ ಒಂದು ತೋರಿಸಕ್ ಸಾಧ್ಯ ಇತ್ತು. ಇವತ್ತು ಯಾಕೆ ಹೇಳ್ತಾರೆ ಬಿಜೆಪಿಯವರು ದೇವೇಗೌಡರ ನೋಡಿ ಕಲಿಯಲಿ ಅಂತೇಳಿ? ಕಾರಣ ದೇವೇಗೌಡರು ನಾಲ್ಕು ಜುಬ್ಬ ನಾಲ್ಕು ಪಂಚೆ ಹೆಗಲ್ಬೇಲ್ ಬಟ್ಟೆ ಮುದ್ದೆ ಉಪ್ಪುಸಾರು ಅಮೇರಿಕಕ್ಕೆ ಹೋದ್ರು ಅದೇ ಆಹಾರ, ರಷ್ಯಾಕ್ ಹೋದ್ರು ಅದೇ ಆಹಾರ. ಇವತ್ತು ಇಂಥ ಒಂದು ಮಹಾನುಭಾವನನ್ನ ರೈತ ಸಮುದಾಯ ಯು ಪಿ ಎಲ್ ಶುಗರ್ ಫ್ಯಾಕ್ಟ್ರಿಗಳು ಬಂದು ರೈತರು ದುಡ್ಡಿಲ್ಲ ಪ್ರಧಾನಮಂತ್ರಿ ಇಂಟರ್ವ್ಯೂ ಆದ್ರು ಮಹೇಂದ್ರ ಸಿಂಗ್ ತಿಕಾಯತ್ ಈಗೇನ್ ರಾಕೇಶ್ ತಿಕಾಯತ್ ಇದ್ದಾರೆ ಅವರಪ್ಪ ಯು ಪಿ ಹೋಗಿ 48 ಗಂಟೆಗಳಲ್ಲಿ ಫ್ಯಾಕ್ಟ್ರಿಗಳು ಓಪನ್. ರೈತರಿಗೆ ಶುಗರ್ ಕಬ್ಬಿನ ದುಡ್ಡು 30% ರೈತರಿಗೆ ಸಬ್ಸಿಡಿ, ಫರ್ಟಿಲೈಸರ್ಗೆ ಸಬ್ಸಿಡಿ, ಟ್ರ್ಯಾಕ್ಟರ್ಗೆ ಸಬ್ಸಿಡಿ. ಆರು ಉತ್ಪಾದನೆ ಏಕದಂ ಜಾಸ್ತಿ ಆಗುತ್ತೆ. ಗೋಧಿ ತಳಿ ಇವತ್ತು ಪಂಜಾಬ್ ಅಲ್ಲಿ ಒಂದು ಗೋಧಿ ತಳಿ ಇದೆ, ಆ ತಳಿ ಹೆಸರು ದೇವೇಗೌಡ ತಳಿ ಅಂತ ಇಟ್ಟಿದ್ದಾರೆ. ಯಾವ್ದೋ ಊರಲ್ಲಿ ಇರೋ ಹೊತ್ಕೊಳ್ತೀರಿ ಹೇಳ್ತೀವಿ, ಹಿತ್ತಲ ಗಿಡ ಮದ್ದಲ್ಲ, 6.5 ಕೋಟಿ ಕನ್ನಡ ನಾಡಿನ ಕೀರ್ತಿಯನ್ನ ಎತ್ತಿಡದಂತ ಒಬ್ಬ ಮನುಷ್ಯ ದೇವೇಗೌಡರು. ನಾವು ನೆನೆಸ್ಕೋತೀವಿ, ಹೃದಯ ಮುಟ್ಕೊಂಡು ನೋಡ್ರಿ, ಹೃದಯ ಮುಟ್ಕೊಂಡು ನೋಡ್ರಿ. ಗುಣಕ್ಕೆ ಮತ್ಸರೇ ಇಲ್ಲ. 1 ರೂಪಾಯಿ ಭ್ರಷ್ಟಾಚಾರ, 1 ರೂಪಾಯಿ ಡಿಫೆನ್ಸ್ ಡೀಲ್ಗಳು, ವಿಮಾನಗಳು, ಯಾರಾದ್ರೂ ಒಬ್ಬ ಈಗ 25 ವರ್ಷ ಆದ್ಮೇಲೆ ಅಂದ್ರು ಬಿಡ್ತಿದ್ರ ದೇವೇಗೌಡನ್ನ ಮಗ್ಮೋತ್ಸವ ಬಿಡ್ತಾರೆ. ನಮ್ಗೆ ಯಾಕೆ ಇವತ್ತಿಷ್ಟು ಗೌರವ ಯಾಕೆ ಬಂತು? ಕಾರಣ ಫಸ್ಟ್ ಟೈಮ್ ಇಂಡಿಯನ್ ಏರ್ಲೈನ್ಸ್ ಏರ್ ಇಂಡಿಯಾ ಲಾಸ್ ಇದ್ದಿದ್ದಂತದನ್ನ 50 ಕೋಟಿ ರೂಪಾಯಿ ಪ್ರಾಫಿಟ್ ತಂದೆ ನಾನು. ಕಾರಣ ಯಾರು? ದೇವೇಗೌಡರು ಕೊಟ್ಟಂತ ಫ್ರೀ ಹ್ಯಾಂಡ್ ಎಲ್ಲ ಮಂತ್ರಿಗಳಿಗೆ ಕೆಲಸ ಮಾಡಿ, ಭ್ರಷ್ಟಾಚಾರ ಇರಬಾರ್ದು. ಇದನ್ನ ಮಾಡಿ ಇವತ್ತು ನಾನು ಹೇಳ್ತಾ ಹೋದ್ರೆ ಒಂದು ವರ್ಷ ಹೇಳಿದ್ರು ಕೂಡ ತೀರ್ಲಿಕ್ಕಿಲ್ಲ. ಗೌರವ ಮಾಡಿರ್ತಕ್ಕಂಥ ಕೆಲಸ ಉತ್ತಮ ಅಂತ ಕೆಲಸ ಕರ್ನಾಟಕದ ನಾಳೆ ಇವತ್ತು ವಿಧಾನಸೌಧ ಎದುರುಗಡೆ ಅವರ ಶಿಲೆ ಹಾಕ್ಬೇಕಾಗಿತ್ತು. ಬರುತ್ತೆ ನೀರಾವರಿ ಬಗ್ಗೆ ಅಪ್ಪರ ಕೃಷ್ಣ ಕೃಷ್ಣ ನೀರಾವರಿ ಚಂದ್ರಬಾಬು ನಾಯ್ಡು ಯಾಕ್ರಿ ಜಗಳ ಆಯ್ತು? ಕಟ್ಟೆ ಎತ್ತರ ಎತ್ತಬೇಕು ಅಂತೇಳಿ ದೇವೇಗೌಡರು ತೀರ್ಮಾನ ಮಾಡ್ದ. ಚಂದ್ರಬಾಬು ನಾಯ್ಡು ಹೇಳಿದ್ರು ನಿಮ್ ಬೆಂಬಲ ವಾಪಸ್ ತಕ್ಕೋತೀನಿ. ದೇವೇಗೌಡರು ಹೇಳಿದ್ರು ಈ ಶಪಥ್ ಪ್ರಧಾನಮಂತ್ರಿಗೆ ಬಿಜಾಪುರ ಬಾಂಬೆ ಕರ್ನಾಟಕದ ರೈತರ ಬಾಳಿಗೆ ನಾನು ಮಣ್ಣು ಹಾಕಕ್ಕೆ ತಯಾರಿಲ್ಲ, ಅದು ಕಟ್ಟೆ ಕಟ್ತೀನಿ ಅನ್ನಕ್ಕಂಥ ಶಪಥ ಮಾಡಿ ಕೆಲಸ ಮಾಡಿದ್ರು. ಇವತ್ತೇನಾಗಿದೆ ನೆನೆಸ್ಕೋತಾರೇನ್ರಿ? ದೇವೇಗೌಡರಿಗೆ ಕರೆದು ಸಿಂದಗಿಯಲ್ಲಿ ಬಿಜಾಪುರಲ್ಲಿ ಶಿಲೆಗಳನ್ನು ಹಾಕಿದರು ಕರ್ನಾಟಕದ ಕುಲಬಾಂಧವರೇ. ಇವತ್ತು
ವ್ಯಕ್ತಿಗಳು ಪದೇ ಪದೇ ಹುಟ್ಟಲ್ಲ, ಇತಿಹಾಸದಲ್ಲಿ ಒಬ್ಬರು ಹುಟ್ಟುತ್ತಾರೆ. ಇವರ ಆದರ್ಶಗಳನ್ನು ಯುವಕರಿಗೆ ನಾನು ಹೇಳ್ತೀನಿ, ಕೈ ಮುಗಿದು. ಕುಡಿಯೋ ಚಟ ಇಲ್ಲ, ಪರಸತಿ ಪರಸನ ಭರದನ ಇದ್ರ ಸಂಘವಿಲ್ಲ. ಇವತ್ತೇನಾಗ್ತಿದೆ, ಮಂತ್ರಿಗಳ ಪಾಡು ಟಿ ವಿಗಳಲ್ಲಿ ನೋಡ್ತಾ ಇದ್ರಲ್ಲ, ಇದು ನಮ್ಮ ನಾಡ. ಸಂಕಲ್ಪ ಮಾಡಬೇಕು ಯುವಕರು, ನೀವು ನಾವು ಈ ರಾಜ್ಯವನ್ನು ಕಟ್ತೇವೆ, ಒಂದು ಮತ್ತೆ ಪುನಃ ದೇವೇಗೌಡರು ಏನು ಆದರ್ಶಗಳಿತ್ತು ಆ ಮಾರ್ಗದರ್ಶನದಲ್ಲಿ ಇವತ್ತು ನಾವು ಪುನಃ ಕರ್ನಾಟಕದಲ್ಲಿ ಒಂದು ಶಕ್ತಿಯನ್ನು ಕಟ್ತೇವೆ ಅಂತೇಳಿ ಕುಮಾರಸ್ವಾಮಿ ಅವರು ಇದ್ದಾರೆ, ದೇವರವ್ರಿಗೆ ಆರೆ ಹಾಕ್ಕೊಳ್ಳಿ, ರೇವಣ್ಣ ಇದ್ದಾರೆ, ನಿಖಿಲರದ ಅನೇಕ ಜನ ಹೇಳ್ತಾರೆ. ಓ ಮಕ್ಕಳಿಗೆ ತಂದುಬಿಟ್ರು, ಮಕ್ಕಳಿಗೆ ತಂದುಬಿಟ್ರು, ಯಾವ ಪಾರ್ಟಿಯಾಗಿ ಬಿಟ್ಟವ್ರಪ್ಪ? ನೆಹರು ಆದ್ಮೇಲೆ ಇಂದಿರಾ ಗಾಂಧಿ, ಇಂದಿರಾ ಗಾಂಧಿ ಆದ್ಮೇಲೆ ರಾಜೀವ್ ಗಾಂಧಿ, ರಾಜೀವ್ ಗಾಂಧಿ ಆದ್ಮೇಲೆ ರಾಹುಲ್ ಗಾಂಧಿ, ನಡೀತಾ ಇಲ್ವಾ? ನಡೀಲಿ, ತಪ್ಪು ಅಂತ ನಾನು ಹೇಳಲ್ಲ. ಯಾಕೆ? ಒಳ್ಳೆ ಬೀಜ ಇದ್ರೆ ಆ ಬೀಜ ನಾವು ಇಟ್ಕೋತೀವಿ ಮುಂದಿನ ಸಸಿ ಮಾಡೋದಕ್ಕೆ, ಗಿಡ ಮಾಡೋಕ್ಕೆ. ಇವತ್ತು ದೇವೇಗೌಡರು ಒಂದು ಬೀಜ ಇರಲಿ, ಕರ್ನಾಟಕದಲ್ಲಿ ನೆಟ್ಟು ಬೆಳೀಲಿ, ಕನ್ನಡ ನಾಡಿಗೆ ಒಂದು ಮಾರ್ಗದರ್ಶನವಾಗಲಿ. ಕುಮಾರಸ್ವಾಮಿನೂ ಕೂಡ ಉತ್ತಮವಾದಂಥ ಕೆಲಸ ಮಾಡಿದ್ರು, ಆರೋಗ್ಯ ಇಲ್ಲದೇ ಇದ್ರೂ ಕೂಡ ಕೆಲಸ ಮಾಡಿದರು ಅವರು. ಇವತ್ತು ಇದನ್ನೆಲ್ಲ ನೆನೆಸ್ಕೊಂಡ್ರೆ ನನಗೆ ಒಂದು ಸಂತೋಷ. ನೋಡಿದ್ದೀನಿ ನಾನು ಕೇಂದ್ರದಲ್ಲಿ ಅಧಿಕಾರದಲ್ಲಿದ್ದು ದೇವೇಗೌಡರ ಜೊತೆಯಲ್ಲಿ ಎರಡನೇ ಸ್ಥಾನದಲ್ಲಿದ್ದೆ ನಾನು. ನಮಗೇನು ಅಭಿಮಾನ ಅಂದರೆ, ಯಾರು ಇದುವರೆಗೂ ಇಂಥದ್ದು ತಪ್ಪು ಮಾಡಿದೆ ಇಬ್ರಾಹಿಂ ಅಂತೇಳಿ, ನಾನೇ ಯಾಕ್ರಿ ದೇವೇಗೌಡರು ಮಂತ್ರಿಮಂಡಲದಲ್ಲಿದ್ದಂಥ ಒಬ್ಬ ಮಂತ್ರಿ ಮೇಲೆ? ಅವನು ಪೆಟ್ರೋಲಿಯಂ ಮಂತ್ರಿ ಆಗಿರ್ಬೋದು, ಡಿಫೆನ್ಸ್ ಆಗಿರ್ಬೋದು, ಬೆಟ್ ಮಾಡಿ ತೋರಿಸಂಗಿರಲಿಲ್ಲ. ಯಾರ್ಯಾರು ಇದ್ದವ್ರು ಆವಾಗ? ವಿ ಪಿ ಸಿಂಗ್, ಜ್ಯೋತಿ ಬಸು, ಹರಿಕಿಶನ್ ಸುರ್ಜಿತ್, ಮುಲಾಯಂ ಯಾದವ್, ಲಾಲು ಯಾದವ್, ಮಮತಾ ಬ್ಯಾನರ್ಜಿ, ಎಂತೆಂಥ ಜನ, ಶರದ್ ಯಾದವ್, ರಾಮ್ವಿಲಾಸ್ ಪಾಸ್ವಾನ್. ಇವತ್ತು ಆ ನಾಯಕರ ಶ್ರೇಣಿಯನ್ನು ಸೃಷ್ಟಿ ಮಾಡಿದವರು ವಾಜಪೇಯಿ ಅವರು ಒಪ್ಕೊಂಡ್ರು, ಅಟಲ್ ಬಿಹಾರಿ ವಾಜಪೇಯಿ ಅವರು. ಇವತ್ತು ಆದ್ವಾನಿಗೆ ಕೇಳ್ರಿ, ನಮ್ಮ ಜೊತೆಯಲ್ಲಿ ಜೈಲಲ್ಲಿ ಇದ್ದವರವರು ಮಧು ದಂಡಾವತೆ, ಶ್ಯಾಮನಂದನ್ ಮಿಶ್ರಾ, ದೇವೇಗೌಡರು, ನಾವು ಬೆಂಗಳೂರು ಜೈಲಲ್ಲಿ ಇದ್ವಿ ನಾವು. ಇತಿಹಾಸ ಇದು. ಆದ್ದರಿಂದ ಕನ್ನಡ ನಾಡಿನ ಜನರಿಗೆ ನಾನು ಕೈ ಮುಗಿತಕ್ಕಂಥದ್ದಿಷ್ಟೇ. ನಾನು ಹೇಳತ್ತಾ ಇದ್ದೀನಿ, ನೀವು ಕೇಳ್ತಾ ಇದ್ದೀರಿ, ವಾರ ಆದ್ಮೇಲೆ ಮರ್ತು ಇದು ಮರಿಬಾರ್ದು. ನಾವು ಸಂಕಲ್ಪ ಮಾಡಬೇಕು. ನಮ್ಮ ನಾಡಿನ ಪರಿಸ್ಥಿತಿ ಇವತ್ತು ಏನಿದೆ? ಒಂದು ವ್ಯಾಕ್ಸಿನ್ ಸಿಗ್ತಾ ಇಲ್ವಲ್ರಿ, ದುಡ್ಡಿಲ್ಲ, ವ್ಯಾಕ್ಸಿನ್ ಇಲ್ಲ, ಆಕ್ಸಿಜನ್ ಇಲ್ಲ. ನವರತ್ನ ಮುತ್ತುಗಳನ್ನು ಅಳದು ಮಾಡಿದಂಥ ನಾಡು ಕರ್ನಾಟಕ. ದೇವೇಗೌಡರು ಪ್ರಧಾನಮಂತ್ರಿ ಇದ್ದಾಗ ಪ್ರಧಾನಮಂತ್ರಿ ಮನೆ ಗೇಟ್ ಇರಲಿಲ್ವಲ್ರಿ? ಕರ್ನಾಟಕದ ಬೂದಿಗೌಡ, ಸಿದ್ದೇಗೌಡ, ತಿಮ್ಮಪ್ಪ, ಶಿವಪ್ಪ, ರಾಮಸ್ವಾಮಿ, ಮರಸ್ವಾಮಿ ಎಲ್ಲರೂ ಹೋಗಿ ನೋಡ್ಬೋದಾಗಿತ್ತಲ್ರಿ. ರಾಜ್ಕುಮಾರ್, ಬಾಬಾ ಸಾಹೇಬ್ ಫಾಲ್ಕೆ ಅವರು ಅವಾರ್ಡ್ ಕೊಟ್ಟವ್ರು ಯಾರ್ರಿ? ಬಸವಣ್ಣನವರ ಕೃತಿಯನ್ನ ಕನ್ನಡದಲ್ಲಿರೋದನ್ನ ಹಿಂದಿಯಲ್ಲಿ ಮಾಡಬೇಕು ಅಂತಂದವ್ರು ಯಾರ್ರಿ? ರಾಷ್ಟ್ರಕವಿ ಪುಟ್ಟಪ್ಪನವರ ಹೆಸರನ್ನ ಡೆಲ್ಲಿಯಲ್ಲಿ ಎತ್ತವ್ರು ಯಾರ್ರಿ? ಇಷ್ಟು ವಯಸ್ಸಿನಲ್ಲೂ ಕೂಡ ಯಾಕ್ರಿ ಬೇಕಾಗಿತ್ತು ಅವ್ರಿಗೆ ಸುತ್ತಾಟ? ಆರಾಮಾಗಿರ್ಬೋದಾಗಿತ್ತಲ್ರಿ ಅವರು. ದೇಶದ ಯಾವ ಭಾಗದಲ್ಲೂ ಯಾವ ಕಂಟ್ರಿಯಲ್ಲಿ ಹೋಗಿ ಇರ್ಬೋದಾಗಿತ್ತಲ್ರಿ, ಸುಖ ಪಡ್ಬೋದಾಗಿತ್ತಲ್ರಿ. ಯಾವ ಶೋಕಿನೂ ಇಲ್ಲ, ಅದೇ ಸೊಪ್ಪು ಸಾರು ಮುದ್ದೆ, ಆ ಅನ್ನ ತಿನ್ನಕ್ಕಾಗತ್ತಿರ್ರಿ ನಮ್ಮ ಕೈಯಿಂದ. ಪುಣ್ಯಾತ್ಮ ದೇವರವ್ರಿಗೆ ಇನ್ನೂ ಆರೋಗ್ಯ ಕೊಡಲಿ. ಕುಮಾರಸ್ವಾಮಿ ಅವರಿಗೆ, ರೇವಣ್ಣವ್ರಿಗೆ ಇಷ್ಟೇ ನಾನು ಹೇಳ್ತಕ್ಕಂಥದ್ದು, ನೀವು ಭಾಗ್ಯವಂತ ಪುತ್ರರು, ನೀವು ಹೇಳ್ರಿ, ಎದ್ದೇಳ್ರಿ, ಹೋರಾಟ ಮಾಡಿರಿ, ಜನ ಕಟ್ಟ್ರಿ, ಯಾರು ಏನೇ ಹೇಳಲಿ ನಾವು ಮಾಡ್ತಕ್ಕಂಥ ಕೆಲಸದಲ್ಲಿ ಮುಂದುವರ್ತೀವಿ ಅಂತ ನೀವು ಮಾಡಿ, ಜನ ಸಹಕಾರ ಸಹಾಯ ಮಾಡ್ತಾರೆ, ಈ ದೇಶದಲ್ಲಿ ಮತ್ತೆ ಪುನಃ ಒಂದು ಉತ್ತಮವಾದಂಥ ವಾತಾವರಣ ನಿರ್ಮಾಣ ಆಗಬೇಕು, ಅದಕ್ಕೆ ನಮ್ಮೆಲ್ಲರ ಪ್ರಯತ್ನ ಇರಲಿ ಅಂತೇಳಿ ನಿಮ್ಮೆಲ್ಲ ಪ್ರೇಕ್ಷಕರಿಗೆ ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ. ಇವನಾರವ ಇವನಾರವ ಎನಿಸಿದರಯ್ಯ,
ಇವನಮ್ಮವ ಎನಸಯ್ಯ ಬಸವಣ್ಣವರು ಸಾರ ಹೋಗಿದ್ದಾರೆ ಇವತ್ತು ದೇವೇಗೌಡರನ್ನ ನಿಮ್ಮ ಹೃದಯದಲ್ಲಿ ಇಟ್ಕೊಳ್ಳಿ ಅವರ ಆದರ್ಶಗಳನ್ನು ನಾವೆಲ್ಲರೂ ಪಾಲನೆ ಮಾಡೋಣ ಅನ್ನೋ ಸಂಕಲ್ಪ ಮಾಡೋಣ ಜೈ ಹಿಂದ್।